ನಮಸ್ಕಾರ ಬಾಯ್ಸ್, ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ವಿತ್ ಶ್ರೀ ವ್ಲಾಗ್ಸ್. ಇದು ನನ್ನ ಫಸ್ಟ್ ವ್ಲಾಗು ಈ ಚಾನಲಲ್ಲಿ. ನಿಮ್ಗೆಲ್ಲರೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಮ ಸಹಾಯ ಇದ್ರೇ ಎಲ್ಲ ಮುಂದೆ ನೆಕ್ಸ್ಟು ಬೆಳೆಯೋಕ್ಕಾಗೋದು. ನನ್ನ ಕಡೆಯಿಂದ ನಾನು 100% ಎಫರ್ಟ್ ಹಾಕ್ತೀನಿ. ಇವತ್ತು ಫಸ್ಟು ಈ ನಂದು ಹಳೆ ಚಾನಲಲ್ಲಿ ಏನು ಅಂದರೆ ಒಂದು ಸ್ವಲ್ಪ ನೇಮ್ ಚೇಂಜ್ ಮಾಡಬೇಕಾಯ್ತು ನನ್ನ ಚಾನಲ್ದು. ಅದು ಫುಲ್ಲು ನೇಮ್ ಚೇಂಜ್ ಮಾಡಬೇಕಂದ್ರೆ ಫುಲ್ ಇಮೇಲ್ ಐ ಡಿ ಎಲ್ಲ ಚೇಂಜ್ ಮಾಡಬೇಕು. ಇಲ್ಲ ನೇಮ್ ಚೇಂಜ್ ಮಾಡ್ಬೋದು, ಬಟ್ ಫುಲ್ ಫಸ್ಟಿಂದ ಚೇಂಜ್ ಆಗೋಲ್ಲ ನೇಮು. ನನ್ನ ಹಳೆ ಬ್ಲಾಗ್ಸ್ ಎಲ್ಲ ನಂದು ಹಳೆ ನೇಮಲ್ಲೇ ಇರುತ್ತೆ. ಸೊ ಯಾಕೆ ಆ ಟೆನ್ಷನು ಅಂದ್ಬಿಟ್ಟು ಏನು ಇದ್ದಿದ್ದ 66 ಸಬ್ಸ್ಕ್ರೈಬರ್ಸ್ ಅದಕ್ಕೆ ಹೊಸದಿಂದ ಚೆನ್ನಾಗಿ ಇನ್ನೂ ಚೆನ್ನಾಗಿ ಶುರು ಮಾಡೋಣ ಅಂತ ಇವಾಗ ಡಿಸೈಡ್ ಮಾಡಿಕೊಂಡು ಈ ಸತಿ ತಲೆ ಮೇಲೆ ತಲೆ ಬಿದೋಗ್ಲಿ ಅಂದ್ಬಿಟ್ಟು ವ್ಲಾಗ್ ಮಾಡೋಣ ಚೆನ್ನಾಗಿ ಅಂತ ಶುರು ಮಾಡಿದ್ದೀನಿ. ಮಾಡ್ತೀನಿ, ನನ್ನ ಕಡೆಯಿಂದ ಅಂತೂ ಎಫರ್ಟ್ ಹಾಕ್ತೀನಿ, ನೋಡೋಣ ಏನಾಗುತ್ತೆ. ಟ್ರಾಫಿಕ್ ನನ್ನ ಫ್ರೆಂಡ್ಸು ವೆಯ್ಟ್ ಮಾಡ್ತಿದ್ದಾರೆ ನನಗೆ, ಹೋಗ್ಬೇಕು ಮೀಟ್ ಆಗೋಣ. ಇನ್ನೊಬ್ಬ ಎಲ್ಲೋ ನನ್ನ ಫ್ರೆಂಡು ಸ್ವಿಚ್ ಆಫ್ ಮಾಡ್ಕೊಂಡು ಬಿಟ್ಟಿದ್ದಾನೆ ಕೀರ್ತಿ ಅಂತ, ನೋಡಬೇಕು ಅವನು ಸ್ವಿಚ್ ಆನ್ ಮಾಡಿ ಏನಾದರೂ ಕಾಲ್ ಮಾಡಿದ್ರೆ ಪುನಃ ನಾವಲ್ಲಿ ವೆಯ್ಟ್ ಮಾಡ್ಬೇಕು ಇನ್ನೊಂದು ಸತಿ ಅವನಿಗೆ. ಆ್ಯಕ್ಚುಲಿ ನೆನ್ನೆ ಅವನೇ ಪ್ಲ್ಯಾನ್ ಮಾಡಿದ್ದು ಮಗ ನಾಳೆ ಹೋಗೋಣ ಅಂತ, ನೋಡಿದ್ರೆ ಅವನೇ ಸ್ವಿಚ್ ಆಫ್ ಮಾಡ್ಕೊಂಡು ಬಿಟ್ಟಿದ್ದಾನೆ. ಫ್ರೆಂಡ್ಸ್ ವೆಯ್ಟ್ ಮಾಡ್ತಿದ್ದಾರೆ, ಇನ್ನೇನು ಇಲ್ಲೇ ಮುಂದೆನೆ ಇದೇ ರೋಡಲ್ಲಿ ಒಂಚೆ ಸ್ಟ್ರೈಟ್ ಹೋದ್ರೆ ಅಲ್ಲೇ ನಿಂತಿದಾರಂತೆ, ಫೋನ್ ಮಾಡಿದ್ದೆ. ಸದ್ಯಕ್ಕೆ ಇಬ್ರು ಇದ್ದಾರೆ, ಇನ್ನ ಆಕ್ಚುಲಿ ಇನ್ನ ಇಬ್ರು ಬರ್ಬೇಕಾಯ್ತು, ಫೋನೇ ರಿಸೀವ್ ಮಾಡ್ತಾ ಇಲ್ಲ, ಪುಣ್ಯ ಹಾಕ್ತಾರೆ, ಸ್ವಿಚ್ ಆಫ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬಾಯ್ಸ್ ಇಲ್ಲೇ ನಿಂತಿದ್ದಾರೆ, ಬಾಯ್ಸ್ ಕೇಳ್ತಾ ಇದ್ದೀರಾ? ನೀನು ನನ್ನ ಫ್ರೆಂಡ್ ಸಂತೋಷ್ ಅಂತ. ಹಾಯ್ ಮೇಡಮ್. ಮಗ ಎನ್ಎಸ್ ಒಂದು ಬ್ರೋ, ನಿಮ್ಮ ಹೆಸರು? ವರುಣ್. ಯಾವ ಫ್ರೆಂಡ್? ಸಂತೋಷ್ ಫ್ರೆಂಡ್. ಹಾಯ್ ಬ್ರೋ. ಇವನು ವಿಕಾಸ್ ಅಂತ, ರೈಡಿಂಗ್ ಪಾರ್ಟ್ನರ್. ಇವನು ಇವನು ಎನ್ ಎಸ್, ಎರಡು ಎನ್ ಎಸ್ ಒಂದು ಎಮ್ ಟಿ. ಇನ್ನ ಇಬ್ರು ಬರ್ಬೇಕಾಗಿತ್ತು, ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾರೆ, ಎಲ್ಲಿ ಹೋಗಿದಾರೆ ಗೊತ್ತಿಲ್ಲ. ಓಕೆ ನೆಕ್ಸ್ಟ್ ನೋಡೋಣ, ಬೆಟ್ಟಕ್ಕೆ ನೋಡೋಣ. ವಿ ಪಾಯಿಂಟ್ ಹತ್ರನೇ ನಿಂತ್ಕೋತೀವ, ಫುಲ್ ಮೇಲ್ಗಡೆ ಹೋಗ್ತೀವೋ ಅಲ್ಲೋಗಿ ಡಿಸೈಡ್ ಮಾಡ್ತೀವಿ.
ಬರೋಕ್ಕೆ ಏನೋ ಒಂದ್ಸತಿ ಸಣ್ಣ ಇದಾವರೆಗೂ ಸಾ ಕಮ್ಮಿ ಅಂದರು, 1,000 to 2,000 ಸತಿ ಬಂದಿದ್ದೀವಿ, ಅದನ್ನು ಕಮ್ಮಿನೇ. ಇನ್ನೂ ಎಷ್ಟು ಸತಿ ನೋಡಿದ್ರು ನೋಡ್ತಾನೆ ಇರಬೇಕು ಅನಿಸುತ್ತೆ. ನಮ್ಗೆ ಮೈಸೂರಲ್ಲಿ ಇಲ್ಲಿ ಬೆಟ್ಟ ಇತ್ತು, ನಾವು ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಹೋಗಿ ಕರ್ಸು ಪೆಂಗ್ವಿನ್ಸ್ ಎಲ್ಲ ಬೇರೆ ನೆಲ್ ಬಂದ್ರು ನಮ್ಗೆ ಈಸಿ ಆಗೋಗಿರುತ್ತೆ. ಮಡಿಕೇರಿ ಸೈಡ್ ಎಲ್ಲ ಹೋದ್ರೆ ಆರಾಮಾಗಿ ಹೊಡಿಬೋದು ನಾವು, ಮಡಿಕೇರಿ, ಚಿಕ್ಕಮಗಳೂರು, ಮಂಗಳೂರು, ಯಾಕಂದ್ರೆ ಇಲ್ಲಿ ಓಡಿಸಿ ಒಂದು ಸ್ವಲ್ಪ ಆದ್ರೂ ಅಭ್ಯಾಸ ಇರುತ್ತೆ. ಈ ಪೆನ್ ಈ ಥರ ಬೆಂಡ್ಸ್ ಎಲ್ಲ ಓಡ್ತೀವಿ, ಕಾರ್ನರಿಂಗ್ ಮಾಡಲ್ಲ. ವಿಂಗ್ ಬ್ಲಾಸ್ಟ್ ಅಂತೂ ಹೆವಿ ಬರ್ತಾ ಇರುತ್ತೆ. ಓ ಆ ಕಡೆನೆ ಹೋಗ್ಬೋದಾಯ್ತಲ್ಲ, ಸುಮ್ಮನೆ ಬಕ್ರ ಆದ್ವಿ. ಸ್ಕೂಟ್ರ್ಗೆ 10, ಆಟೋಗೆ 20, ಕಾರ್ಗೆ 40, ಟಿ ಟಿ ಅಂಡ್ ಮಿನಿ ಬಸ್ಗೆ 50, ಮಿನಿ ಬಸ್ಗೆ 60, ಅದೇನದು 2.5 ವರ್ಷಕ್ಕೆ. ಬಸ್ ಆ್ಯಂಡ್ ಲಾರಿಗೆ 100 ರೂಪಾಯಿ. ಬೈ ಬಂದ್ರು, ಬೈ ಬಂದ್ರು ಅಂದ್ರ ಸುಮ್ನೆ ಹೇಳ್ದೆ. ಇಲ್ಲಿ ನೋಡಿ ಒಂದು ವಿ ಪಾಯಿಂಟ್ ಈ ಕಡೆದು.
ಅಲ್ಲಿ ಕಾಣ್ತಿದ್ಯಲ್ಲ ಉದ್ದಕ್ಕೆ ಅದು ಏರ್ಪೋರ್ಟ್ ಅಂತ ನನಗೂ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಯ್ತು ಅದು ಏರ್ಪೋರ್ಟ್ ಅಂತ. ನಾ ಇನ್ನೂ ದೂರ ಇದೆ ಅಂದ್ಕೊಂಡಿದ್ದೆ, ಬಟ್ ಇಷ್ಟತ್ರ ಇದೆ ಅಂತ ನಿಜ ಗೊತ್ತಿರಲಿಲ್ಲ. ನಮ್ಮ ಚಾಮುಂಡಿ ಬೆಟ್ಟದ ಗೇಟ್ ಕ್ಲೋಸ್ ಆಯಿತು ಮುಕ್ತಾಯ. ಸೊ ನಿಮಗೆ ಇಷ್ಟ ಆಗಿದ್ರೆ ಈ ಬ್ಲಾಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಈ ಬ್ಲಾಗು. ಇನ್ನು ಮುಂದೆ ಹಂಗೆ ಎಫರ್ಟ್ಸ್ ಹಾಕಿ ಇನ್ನೂ ನೆಕ್ಸ್ಟು ವ್ಲಾಗ್ಸ್ ಮಾಡ್ತಾನೆ ಇರ್ತೀನಿ. ಇದು ಬರೀ ಚಾಮುಂಡಿ ಬೆಟ್ಟದ ಇವತ್ತು ಅಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಈ ವ್ಲಾಗು, ಯಾಕಂದರೆ ನನಗೆ ಫಸ್ಟ್ ಟೈಮ್ ಅಲ್ವಾ. ಸೊ ಕ್ಯಾಮ್ರಾ ಅಡ್ಜಸ್ಟು ನನಗೆ ಹೆಂಗೆ ಗೊತ್ತಾಗಿಲ್ಲ ಅಂತ ಅಲ್ಲ, ಯಾವ ಆ್ಯಂಗಲಿಂದ ಸರಿಗೆ ಬರುತ್ತೆ ಅಂತ ಇನ್ನು ಆ್ಯಂಗಲ್ ಸರಿಗೆ ಫಿಟ್ ಆಗಿಲ್ಲ. ನೋಡಿಕೊಂಡು ಮುಂದೆ ಬರೋ ಟೈಮಲ್ಲಿ ಅದನ್ನು ಇಂಪ್ರೂವ್ ಮಾಡ್ಕೋತೀನಿ. ಸೊ ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಈ ವ್ಲಾಗಲ್ಲಿ ಅಂತ ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತಾ.